ಭೂತಕಾಲದ ಸತ್ಯ ಹೇಗಾಯ್ತು ಪರಂಪರೆಯ ಉದಯ ಇದು ನಾಡು ಹುಟ್ಟಿದ ರೋಚಕ ವಿಷಯ ಅದುವೇ ಇತಿಹಾಸ ಇದು ಬಚ್ಚಿಟ್ಟ ಚರಿತ್ರೆ ನಾನು ಸೋನಿಯಾ ಟೂರ್ ಹೋಗೋಣ ಅಂದ್ರೆ ಗೋವಾ ನೆನಪಾಗುತ್ತೆ ಫ್ರೆಂಡ್ಸ್ ಜೊತೆ ಹಾಯಾಗಿ ಕಾಲ ಕಳೆಯೋಣ ಅಂದ್ರೂ ಗೋವಾ ನೆನಪಾಗುತ್ತೆ ಇಂಥ ಗೋವಾ ಹಿಂದೆ ಒಂದು ವಿಚಿತ್ರವಾದ ಕಥೆ ಇದೆ ಅದೇನ್ ಗೊತ್ತಾ ಇದೇ ಹೊತ್ತಿನ ವಿಶೇಷ ಗೋವಾ ವಿಮೋಚನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂದ್ರೆ ಎಲ್ಲರೂ ಹೇಳೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಅಂತ ಆದ್ರೆ ಗೋವಾದವರಿಗಲ್ಲ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂದ್ರೆ ಗೋವಾ ಭಾರತ ಗಣರಾಜ್ಯಕ್ಕೆ ಸೇರಿದ್ದು ಹದಿನಾಲ್ಕು ವರ್ಷಗಳ ನಂತರ ಹಾಗಾದ್ರೆ ಅಲ್ಲಿವರೆಗೂ ಗೋವಾ ಏನಾಗಿತ್ತು ಅನ್ನೋ ಕುರಿತ ಸ್ಟೋರಿಯನ್ನ ನೋಡೋಣ ಬನ್ನಿ ಸುಂದರ ಕಡಲತೀರ ಆಕರ್ಷಕ ಪರಿಸರದ ಗೋವಾದ ಇತಿಹಾಸ ಸಂಪೂರ್ಣ ವಿಭಿನ್ನ ನಾನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಗೋವಾವನ್ನ ಪೋರ್ಚುಗೀಸರು ಆಳಿದ್ರು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಿದ್ರೂ ಗೋವಾವನ್ನ ಪೋರ್ಚುಗೀಸರು ಬಿಡಲಿಲ್ಲ ಗೋವಾ ಡಿಯು ಡಾಮನ್ ಅವರ ವಸಾಹತು ಆಗಿಯೇ ಮುಂದುವರೆದಿತ್ತು ಪ್ರಿಯ ವೀಕ್ಷಕರೇ ಈ ಪೋರ್ಚುಗೀಸರು ಇದ್ದಾರಲ್ಲ ಭಾರತಕ್ಕೆ ಮೊದಲು ಬಂದಿದ್ದು ಅವರೇ ಸಾವಿರದ ಐನೂರ ಹತ್ತರಲ್ಲಿ ಮೊಘಲ್ ದೊರೆ ಬಾಬರ್ ದಿಲ್ಲಿ ಗದ್ದಿಗೆ ಏರುವ ಹದಿನಾರು ವರ್ಷಕ್ಕೂ ಮೊದಲೇ ಪೋರ್ಚುಗೀಸರು ಗೋವಾದ ಈಗಿನ ತಿಸ್ವಾಡಿ ತಾಲೂಕನ್ನ ವಶಪಡಿಸಿಕೊಂಡಿದ್ರು ಪೋರ್ಚುಗೀಸರು ಈಸ್ಟಾಡೋ ದಿ ಇಂಡಿಯಾ ಹೆಸರಲ್ಲಿ ಭಾರತದಲ್ಲಿ ವಸಾಹತುಗಳನ್ನ ಇರಿಸಿಕೊಂಡಿದ್ರು ಭಾರತದಲ್ಲಿ ಮೊದಲು ವಸಾಹತು ಸ್ಥಾಪನೆ ಮಾಡಿದವರು ಅವರೇ ಗೋವಾ ಡಿಯು ಡಾಮನ್ ದಾದ್ರಾ ಮತ್ತು ನಗರ್ ಹವೇಲಿ ಜಿಲ್ಲೆಗಳಲ್ಲಿ ಪೋರ್ಚುಗೀಸರು ವಸಾಹತು ಹೊಂದಿದ್ರು ಇದು ಭಾರತದಲ್ಲಿ ಅವರ ಅತಿ ಪ್ರಾಚೀನ ವಸಾಹತು ಕೂಡ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ಬಳಿಕ ಪೋರ್ಚುಗೀಸರ ಮೇಲೆ ವಸಾಹತು ತ್ಯಜಿಸುವ ಒತ್ತಡ ಬಂದಿತ್ತು ಗೋವಾದಲ್ಲೂ ಸ್ವಾತಂತ್ರ್ಯದ ಕಹಳೆ ಇನ್ನಷ್ಟು ಜೋರಾಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ದಾದ್ರಾ ಮತ್ತು ನಗರ್ ಹವೇಲಿಯ ಹೋರಾಟಗಾರರು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರು ಇದಕ್ಕೆ ಭಾರತ ಸರ್ಕಾರದ ನೆರವು ಇದ್ದಿದ್ದರಿಂದ ಅಲ್ಲಿದ್ದ ಪೋರ್ಚುಗೀಸರು ಅನಿವಾರ್ಯವಾಗಿ ಹಿಂದೆ ಸರಿದ್ರು ಅಲ್ಲಿಂದ ಗೋವಾ ಡಿಯು ಡಾಮನ್ನಲ್ಲಿ ಮಾತ್ರ ಅವರ ಪ್ರಾಬಲ್ಯ ಇತ್ತು ಇಡೀ ಭಾರತವೇ ಸರ್ಕಾರದ ಸುಪರ್ದಿಗೆ ಬಂದಾಗ ಪುಟ್ಟ ಪ್ರದೇಶವೊಂದು ಪೋರ್ಚುಗೀಸರ ವಸಾಹತು ಆಗಿ ಮುಂದುವರೆಯುವುದು ಸಾಧ್ಯವೇ ಇರಲಿಲ್ಲ ಇದು ಏನಿದ್ರೂ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವ ವಿಚಾರ ಆದ್ರಿಂದ ಪೋರ್ಚುಗೀಸರೊಂದಿಗೆ ಸರ್ಕಾರ ಮಾತುಕತೆಗೆ ಮುಂದಾಗಿತ್ತು ಗೋವಾದಲ್ಲಿ ಸ್ವಾತಂತ್ರ್ಯ ಹೋರಾಟ ತೀವ್ರವಾಗಿದ್ದರಿಂದ ಪೋರ್ಚುಗೀಸರು ಗೋವಾಗೆ ಸ್ವಾತಂತ್ರ್ಯ ಕೊಡಬಹುದು ಎನ್ನುವುದು ಪ್ರಧಾನಿ ಜವಾಹರಲಾಲ್ ನೆಹರು ಲೆಕ್ಕಾಚಾರವಾಗಿತ್ತು ಆದರೆ ನೆಹರು ಲೆಕ್ಕಾಚಾರ ಸರಿಯಾಗಿ ನಡೆದ ಉದಾಹರಣೆಗಳೇ ಇರಲಿಲ್ಲ ಗೋವಾದಲ್ಲಿ ಆಜಾದ್ ಗೋಮಾಂತಕ್ ದಳದ ತೀವ್ರವಾದಿಗಳು ಪೋರ್ಚುಗೀಸರ ಜಂಘಾಬಲವನ್ನೇ ಉಡುಗಿಸಿದ್ದರು ಅವರ ಹಿಡಿತದಿಂದ ಗೋವಾವನ್ನ ಪಾರು ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ ಗೋವಾಗೆ ನೇರ ಸೇನೆಯನ್ನ ನುಗ್ಗಿಸುವುದು ನೆಹರುಗೆ ಬೇಕಾಗಿರಲಿಲ್ಲ ಗೋಮಾಂತಕ್ ದಳದವರು ಸೇನೆ ಬರಲಿ ಎಂದು ಆಶಿಸಿದರೂ ಸಾಧ್ಯವಾಗಲಿಲ್ಲ ಈ ಕಾರಣ ಸಾಧ್ಯವಾದಷ್ಟು ಭಾರತ ಸರ್ಕಾರದ ನೆರವು ಪಡೆದು ಮದ್ದುಗುಂಡು ಹಣಕಾಸು ನೆರವನ್ನ ಅವರು ಪಡೆದುಕೊಂಡಿದ್ರು ಈ ಹೊತ್ತಿಗೆ ಭಾರತ ಮಿಲಿಟರಿ ಕಾರ್ಯಾಚರಣೆ ನಡೆಸದಂತೆ ಪೋರ್ಚುಗೀಸರು ಬ್ರಿಟನ್ ಸೇರಿ ವಿವಿಧ ಮಧ್ಯವರ್ತಿಗಳೊಂದಿಗೆ ಮಾತುಕತೆಯಲ್ಲಿ ತೊಡಗಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಗರ್ ಮತ್ತು ಹವೇಲಿಯಲ್ಲಿ ಸ್ವಾತಂತ್ರ್ಯದ ಕೂಗು ಜೋರಾಗಿದ್ದಾಗ ಗೋಮಾಂತಕ್ ದಳ ಆರ್ಎಸ್ಎಸ್ ಮುಂತಾದ ಸಂಘಟನೆಗಳು ದಾದ್ರಾದ ಪೊಲೀಸ್ ಠಾಣೆಗೆ ನುಗ್ಗಿದ್ರು ಅಲ್ಲಿನ ಫ್ರೆಂಚ್ ಪೊಲೀಸರ ಹತ್ಯೆಯಾಯಿತು ಕೊನೆಗೆ ಫ್ರೆಂಚ್ ಪೊಲೀಸರು ಓಡಲು ಸಿದ್ಧರಾದಾಗ ಮತ್ತೊಂದೆಡೆಯಿಂದ ಭಾರತೀಯ ಪೊಲೀಸರು ಸುತ್ತುವರೆದಿದ್ದು ದಾರಿ ಇಲ್ಲವಾಯಿತು ಇದರ ವಿರುದ್ಧ ಫ್ರೆಂಚರು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮೊರೆ ಇಟ್ಟರೂ ನ್ಯಾಯಾಲಯ ಭಾರತದ ಭೂಭಾಗದಲ್ಲಿ ಫ್ರೆಂಚ್ ಪೊಲೀಸರು ಹೋಗುವುದು ಸಾಧ್ಯವಿಲ್ಲ ಎಂದು ಬಿಟ್ಟಿತ್ತು ಕೊನೆಗೆ ಪೋರ್ಚುಗೀಸರು ಭಾರತ ಸರ್ಕಾರದ ಬಳಿ ಇಟ್ಟು ದಾದ್ರಾ ನಗರ್ ಬಿಟ್ಟು ಹೋದ್ರು ಇದೇ ವೇಳೆ ಗೋವಾ ವಶಪಡಿಸಿಕೊಳ್ಳುವಂತೆ ಸರ್ಕಾರಕ್ಕೆ ತೀವ್ರ ಬೇಡಿಕೆ ಕೇಳಿಬಂತು ಆದರೆ ನೆಹರು ಮೀನಾಮೇಷ ಎಣಿಸುತ್ತಾ ಕೂತ್ರು ಆದರೆ ದೇಶದಲ್ಲಿಡೀ ಗೋವಾ ವಿಮೋಚನೆಗೆ ಒತ್ತಡ ಹೆಚ್ಚುತ್ತಲೇ ಹೋಯ್ತು ಗೋಮಾಂತಕ್ ದಳದಿಂದಲೂ ವ್ಯಾಪಕ ಹೋರಾಟ ಸೇನೆಯ ಮಧ್ಯಪ್ರವೇಶಕ್ಕೆ ಬೇಡಿಕೆ ಕೇಳಿಬಂತು ಕೊನೆಗೆ ಸರ್ಕಾರ ಮಿಲಿಟರಿ ಕಾರ್ಯಾಚರಣೆಗೆ ಸಮ್ಮತಿ ನೀಡಿತು ಸಾವಿರದ ಒಂಬೈನೂರ ಅರವತ್ತೊಂದರ ಹೊತ್ತಿಗೆ ಭೂಸೇನೆಯ ದಕ್ಷಿಣ ಕಮಾಂಡ್ ಲೆಫ್ಟಿನೆಂಟ್ ಜನರಲ್ ಚೌಧರಿ ಅವರ ನೇತೃತ್ವದಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಯೋಜಿಸಲಾಯಿತು ನೌಕಾಪಡೆ ವಾಯುಪಡೆಗಳು ಬೆಂಗಾವಲಾಗಿ ನಿಂತವು ಮಿಲಿಟರಿ ಕಾರ್ಯಾಚರಣೆಗೆ ವಿರುದ್ಧವಾಗಿ ಪೋರ್ಚುಗೀಸರು ಒಂದಷ್ಟು ಮಿಲಿಟರಿ ಸಿದ್ಧತೆ ನಡೆಸಿದ್ರೂ ಭಾರತೀಯ ಸೇನೆ ಎದುರಾಗಿ ನಿಲ್ಲುವ ಛಾತಿ ಇರಲಿಲ್ಲ ಯುರೋಪ್ನಿಂದ ಪೋರ್ಚುಗೀಸರ ನೆರವಿಗೆ ಹಡಗು ಬಂದಿತ್ತಾದ್ರೂ ಅದಕ್ಕೆ ಯಾರನ್ನು ಹತ್ತಿಸಿಕೊಳ್ಳದಂತೆ ಆಜ್ಞೆ ಇತ್ತು ಆದರೆ ಗೋವಾಕ್ಕೆ ಬಂದ ಕೂಡಲೇ ಗೋವಾದಲ್ಲಿದ್ದ ಪೋರ್ಚುಗೀಸ್ ಗವರ್ನರ್ ಜನರಲ್ ವಾಸಿಲೋ ಇಸಿಲ್ವಾ ಏಳ್ನೂರು ಮಂದಿಗೆ ಗೋವಾ ಬಿಟ್ಟು ಓಡಿ ಹೋಗುವಂತೆ ಮಾಡಿದ್ದ ಸಾವಿರದ ಒಂಬೈನೂರ ಅರವತ್ತೊಂದರ ಡಿಸೆಂಬರ್ ಒಂದರಿಂದ ಭಾರತೀಯ ಸೇನೆ ಕಾರ್ಯಾಚರಣೆ ಶುರು ಮಾಡಿತ್ತು ಗೋವಾ ಕಡಲ ತೀರಕ್ಕೆ ನೌಕಾಪಡೆ ಹಡಗುಗಳು ಬಂದು ನಿಂತುವು ವಾಯುಪಡೆ ಗೋವಾ ವಿಮಾನ ನಿಲ್ದಾಣದಲ್ಲಿ ಇರಿಸಲಾಗಿದ್ದ ಪೋರ್ಚುಗೀಸರ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ನಾಶ ಮಾಡಿತು ವಿದೇಶಿ ಮಿಲಿಟರಿ ದಾಳಿ ಮಾಡದಂತೆ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿರಾಟ್ ಅನ್ನ ನಿಯೋಜಿಸಲಾಗಿತ್ತು ಹನ್ನೊಂದು ಡಿಸೆಂಬರ್ ಹೊತ್ತಿಗೆ ಮರ್ಮುಗೋವಾ ಮತ್ತು ಪಣಜಿಗೆ ಸೇನೆ ನುಗ್ಗಿತ್ತು ಹೋದ ಕಡೆಯಲ್ಲೆಲ್ಲಾ ಬಂದೋಬಸ್ತ್ ಮಾಡುತ್ತಾ ಬಂದ್ರು ಮುಲಿಂಗೇಮ್ ಎನ್ನುವ ಪ್ರದೇಶದಲ್ಲಿ ಸೇನೆ ಇಬ್ಬರು ಪೋರ್ಚುಗೀಸ್ ಸೈನಿಕರನ್ನ ಹತ್ಯೆ ಮಾಡ್ತು ಸೇನೆ ಮತ್ತಷ್ಟು ಮುನ್ನುಗ್ಗುತ್ತ ಪೋರ್ಚುಗೀಸರ ಪೋಸ್ಟ್ಗಳ ಮೇಲೆ ಬಾಂಬ್ ದಾಳಿ ನಡೆಸಿತು ಭಾರತೀಯ ಸೈನಿಕರ ಹಿಡಿತ ಬಲವಾಗುತ್ತಲೇ ಪೋರ್ಚುಗೀಸರು ಕಂಗಾಲಾಗಿದ್ರು ಕೊನೆಗೆ ವಿಶ್ವಸಂಸ್ಥೆಗೆ ದೂರು ನೀಡಿದ್ರು ಸೇನೆ ವಾಪಸ್ ಹೋಗಬೇಕೆಂದು ವಿಶ್ವಸಂಸ್ಥೆಯ ನಿರ್ಣಯಕ್ಕೆ ಗೆಲುವಾದ್ರೂ ರಷ್ಯಾ ಭಾರತದ ಪರ ಇದ್ದಿದ್ದರಿಂದ ವಿಟೋ ಓಟಿನಲ್ಲಿ ಅದಕ್ಕೆ ಸೋಲಾಯಿತು ಕೊನೆಗೆ ಡಿಸೆಂಬರ್ ಹದಿನೆಂಟರ ವೇಳೆಗೆ ಎಲ್ಲಾ ಕಡೆಯಿಂದಲೂ ಸೇನೆ ಸುತ್ತುವರೆದಿದ್ದರಿಂದ ಪೋರ್ಚುಗೀಸರು ಶರಣಾಗುವ ಹಂತಕ್ಕೆ ಬಂದಿದ್ರು ಒಂದೆರಡು ಕಡೆ ಬಿಟ್ರೆ ಎಲ್ಲೂ ಸೇನೆಗೆ ವಿರೋಧವೇ ಇರಲಿಲ್ಲ ಕೊನೆಗೆ ನಾಲ್ಕು ಸಾವಿರದ ಅರವತ್ತೆಂಟು ಮಂದಿಯನ್ನ ಸೇನೆ ಬಂಧಿಸಿತು ಗೋವಾವನ್ನ ರಾಷ್ಟ್ರಪತಿ ಆಳ್ವಿಕೆಯ ಪ್ರದೇಶವಾಗುವಂತೆ ಸಹಿ ಹಾಕಲು ಪೋರ್ಚುಗೀಸ್ ಗವರ್ನರ್ ಮುಂದೆ ಬಂದ್ರು ಕೊನೆಗೆ ಬಂಧಿತರನ್ನ ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಬಿಟ್ಟು ಕಳಿಸಲಾಯಿತು ಪ್ರಿಯ ವೀಕ್ಷಕರೇ ಗೋವಾ ವಿಮೋಚನೆಗೆ ಸರ್ಕಾರ ದಶಕಗಳ ಕಾಲ ಆಲೋಚನೆಯಲ್ಲೇ ಕಾಲಹರಣ ಮಾಡಿದರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನಮ್ಮ ಸೇನೆ ಅದನ್ನ ಪೂರೈಸಿಕೊಟ್ಟಿತ್ತು ಅದರಂತೆ ಸಾವಿರದ ಒಂಬೈನೂರ ಅರವತ್ತೊಂದು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನ ದಿನವನ್ನ ಗೋವಾ ವಿಮೋಚನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ನಮ್ಮ ಸೇನೆಯ ಅಪ್ರತಿಮ ಧೈರ್ಯ ಸಾಹಸಕ್ಕೆ ಗೋವಾ ವಿಮೋಚನೆ ಇನ್ನೊಂದು ಸಾಕ್ಷಿ ಇದೇ ಹೊತ್ತಿನ ವಿಶೇಷ ಇತಿಹಾಸ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನೋಡ್ತಾ ಇರಿ ಟಿವಿ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ